ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಮತ್ತಷ್ಟು ಮುಂದುವರೆದಿದೆ. ಹೀಗಾಗಿ ಅದರ ಪರಿಣಾಮವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತಷ್ಟು ಪ್ರವಾಹ ಭೀತಿ ಉಂಟಾಗಬಹುದು. ಹೀಗಾಗಿ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿದ್ದೀರಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಕೇಳಿದ್ರೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಬೆಳಗಾವಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಆ ಮಟ್ಟಕ್ಕೆ ಮಳೆ ಬಂದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ಬಂದಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಬರಬೇಕು? ಎಲ್ಲಿವರೆಗೂ ಬಂದಾಗ ಇವರು ಕ್ರಮವನ್ನ ಕೈಗೊಳ್ಳುವ ವಿಚಾರದಲ್ಲಿರ್ತಾರೆ? ನೋಡೋಣ ಸಚಿವರು ಏನ್ ಹೇಳ್ತಾರೆ ಅಂತ. ಬೆಳಗಾವಿಯಲ್ಲಿ ಸಾಕಷ್ಟು ಮಳೆ ಮುಂದುವರಿತಾ ಇದೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಮಳೆಯ ಅಬ್ಬರ ಮತ್ತಷ್ಟು ಜೋರಾಗಿರುವ ಕಾರಣದಿಂದಾಗಿ ನದಿ ತಟದಲ್ಲಿರುವಂತಹ ಬೆಳಗಾವಿಯ ಜನರಿಗೆ ಆತಂಕ ಸೃಷ್ಟಿಯಾಗಿದೆ, ಭೀತಿ ಎದುರಾಗ್ತಾ ಇದೆ. ಹೀಗಾಗಿ ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರೆ ಉಸ್ತುವಾರಿ ಸಚಿವರು, ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು, ಆತಂಕ ಪಡುವ ಅಗತ್ಯ ಇಲ್ಲ, ನದಿಗಳು ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇಲ್ಲ, ಹಾಗಾಗಿ ಆತಂಕ ಪಡುವ ಅಗತ್ಯವಿಲ್ಲ, ಇನ್ನು ಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ರೆಡಿ ಆಗಿವೆ ಅಂತ ಕೂಡ ಹೇಳಿದ್ದಾರೆ. ಎಲ್ಲ ಕಡೆ ಕಡಿಮೆ ಆಗಿದೆ, ಏನಂತ ಬಹಳ ಅಪಾಯ ಮಟ್ಟದಲ್ಲಿ ಏನಿಲ್ಲ, ಯಾವುದೇ ನದಿಗಳ ಕಡಿಮೆ ಪರಿಹಾರದ ವಿಚಾರಕ್ಕೆ ಇನ್ನೂ ಬಂದಿಲ್ಲ ಅನ್ನುವಂಥದ್ದು ರೈತರು ಪರಿಹಾರ, ಯಾಕಂದ್ರೆ ಅದು ಮುಳುಗಡೆ ಆಗೋದ್ರಿಂದ ಪರಿಹಾರ ಸರ್ವೆ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಸರ್, ಈಗ ರೋಣ ಶಾಸಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್, ಬಾಂಗ್ಲಾ ಮಾದರಿಯಲ್ಲಿ ಯಾವ ರೀತಿ ಜನ ನುಗ್ಗಿದ್ರು ಇಲ್ಲ ಅಂತ ಹೇಳಿದಾರಲ್ಲ, ಮತ್ತೇನು ಏನು ಒಂದೊಂದು ವರ್ಷ ಆದ್ರೆ ಇಲ್ಲ ಅಂತ ಹೇಳಿದ್ರೆ ಮುಗಿತು, ಮತ್ತೆ ನಾವು ಸುವರ್ಣದಲ್ಲಿ ಹೇಳಿದೀವಿ ಇಲ್ಲ ಅಂದ್ರೆ ಇಲ್ಲಿ ಕ್ಲೋಸ್. ಇವತ್ತೆಲ್ಲ ಮಾತಾಡೋದು, ಮೊನ್ನೆ ಮಂಗಳೂರಲ್ಲಿ ಸ್ಟ್ರೈಕ್ ಇದ್ದಾಗ ಹೇಳಿದ್ದ, ಅದು ಈಗ ಭಾಷೆನಲ್ಲಿ ಹೇಳುತ್ತಾ ಹೇಳಿರ್ತಾರೆ ಒಂದೊಂದು ಸಾರಿ, ಅದು ತಪ್ಪಾಗಿದೆ, ಅದನ್ನ ಹಿಂದಕ್ಕೆ ಕೊಡ್ತೀವಿ ಅಂದ್ರೆ ಅದು ಮ್ಯಾಟರ್ ಕ್ಲೋಸ್ ಅಲ್ಲೇ. ಸರ್, ಈಗ ಹಿಡಕಲ್ ಡ್ಯಾಮ್ ಮತ್ತು ಇದು ನವಿಲ್ ತೀರ್ಥ ಡ್ಯಾಮ್ ಎರಡೂ ತುಂಬಿದಾವೆ ಸರ್, ಅಲ್ಲಿ ಬಾಗಿನ ಅರ್ಪಣೆ ಮಾಡೋದು ಅಷ್ಟೇ ಉಳಿದೈತಿ, ಯಾವಾಗ ಅರ್ಪಣೆ ಮಾಡ್ತೀವಿ? ನಾವು ಅಲ್ಲಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಿಗೆ ಅಧಿಕಾರ ಕೊಟ್ಟಿದ್ದೀವಿ, ಜಿಲ್ಲಾ ಉಸ್ತುವಾರಿ ಸಚಿವರೆಲ್ಲ ಮಾಡ್ಬೇಕಂತಿದೆ ಸರ್, ಅದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂಪ್ರದಾಯ ಇರ್ಬೋದು, ನಾ ಅಧಿಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಕೊಟ್ಟಿದ್ದೀನಿ.